ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರ 57ನೇ ಜನ್ಮದಿನ ಆಚರಣೆ. ರಮೇಶ್ ಕತ್ತಿ ಅಭಿಮಾನಿ ಬಳಗದ ವತಿಯಿಂದ 1000 ಮಾಸ್ಕ್ಗಳ ವಿತರಣೆ. ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಮಾಸ್ಕ್ಗಳ ವಿತರಣೆ. ರಾಯಬಾಗ್ ತಾಲೂಕಿನಲ್ಲಿಯೇ ಕುಡಚಿ ದೊಡ್ಡ ಪಟ್ಟಣ. ಸುಸಜ್ಜಿತ ಬಸ್ ನಿಲ್ದಾಣವಿಲ್ಲದ ಏಕೈಕ ಪುರಸಭೆ. ಸಂಬಂಧಿಸಿದ ಅಧಿಕಾರಿಗಳೇ ಕಣ್ತೆರೆದು ನೋಡಿ, ಜನರ ಅಸಮಾಧಾನ. ಕೊರೋನಾ ಜಾಗೃತಿ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಅಭಿಯಾನ. ಇಳಕಲ್ನ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗೃತಿ, ತಿಳುವಳಿಕೆ ನೀಡಿದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು. ಕೊರೋನಾ ಹಿನ್ನೆಲೆ ಪ್ರಸಿದ್ಧ ಮಂದಿರಗಳು ಲಾಕ್. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿ ಪೂಜಾ ಕೈಂಕರ್ಯ. ಪ್ರವೇಶ ನಿಷೇಧಿಸಿದ್ದರಿಂದ ಹೊರಗಿನಿಂದಲೇ ದರ್ಶನ ಪಡೆದು ಹೋಗುತ್ತಿರುವ ಭಕ್ತರು. ನೆರೆ ಸಂತ್ರಸ್ತರ ಸಂಕಷ್ಟಕ್ಕೆ ಶೀಘ್ರವೇ ಪರಿಹಾರ. ವಿಜಯಪುರದ ಆಲ್ಮಟ್ಟಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಚಿವೆ ಜೊಲ್ಲೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿಂದು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಆಯೋಜಿಸಲಾಗಿತ್ತು. ಮುದ್ದೇಬಿಹಾಳ್ ಮತ್ತು ತಾಳಿಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಿದರು. ಸಭೆಯಲ್ಲಿ ಶಾಸಕರು ಸೇರಿದಂತೆ ಪುರಸಭೆಯ ಎಲ್ಲಾ ಸದಸ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ವಸುದೇವ್ ಹೆಬ್ಸೂರ್, ಜಯಸಿಂಗ್ ಮೂಲಿಮನಿ, ಮುತ್ತಪ್ಪ ಚಾಮ್ಲಾಪುರ್, ಮುದುಕಣ್ಣ ಬಡಿಗೇರ್, ಮೈಬೂಬ್ ಲಾಹೋರಿ, ಆದಂಶಾ ಮಕಾಂದಾರ್ ಹಲವಾರು ಜನ ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರಕ್ಕೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಸಂಘಟನೆಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜಯಘೋಷ ಕೂಗುವ ಮುಖಾಂತರ ರಾಜ್ಯಾಧ್ಯಕ್ಷರನ್ನ ಬರಮಾಡಿಕೊಂಡ್ರು. ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಇವರಿಗೆ ಇಳಕಲ್ ನಗರಕ್ಕೆ ಆಗಮಿಸಿದಾಗ ಅದ್ದೂರಿ ಸ್ವಾಗತ ಕೋರಲಾಯಿತು. ನಗರಕ್ಕೆ ಪ್ರವೇಶ ಮಾಡಿದ ನಂತರ ಬಸವೇಶ್ವರ ಸರ್ಕಲ್ನಲ್ಲಿರುವ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರದಲ್ಲಿ ಕಂಠಿ ಸರ್ಕಲ್ಗೆ ಬಂದು ಎಸ್ಆರ್ ಕಂಠಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಅಲ್ಲದೆ ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಕನ್ನಡಾಂಬೆಯ ಜಯ ಘೋಷ ಹಾಕುವ ಮುಖಾಂತರ ರಾಜ್ಯಾಧ್ಯಕ್ಷರನ್ನ ಬರಮಾಡಿಕೊಂಡರು. ನಂತರ ಶ್ರೀಮಠಕ್ಕೆ ಆಗಮಿಸಿ ಗುರು ಮಹಾಂತ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಅಲ್ಲದೆ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅವರು ಸಂಘಟನೆಗೆ ಒತ್ತು ನೀಡಿ ಕನ್ನಡ ನಾಡು ನುಡಿಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಿ ಎಂದರು. ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ರಾಮಚಂದ್ರಯ್ಯ, ಕಾರ್ಯದರ್ಶಿಗಳಾದ ಮೇಘರಾಜ್, ರಾಕೇಶ್ ಕೃಷ್ಣಪ್ಪ ಮತ್ತು ಬಿಜಾಪುರ್ ಜಿಲ್ಲಾ ರಾಜ್ಯಾಧ್ಯಕ್ಷರಾದ ಬಿಬಿ ಇಂಗಳಗಿ ಉಪಸ್ಥಿತರಿದ್ದರು. ಅಲ್ಲದೆ ಇಳಕಲ್ ನಗರದ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ತಿರುಪತಿ ಗಾನದಾಳ್, ಗುರುಪಾದ್ ಸಜ್ಜನ್, ವಿನೋದ್ ಬಾರಿಗಿಡದ್, ಜಗದೀಶ್ ಹಿರೇಮಠ್, ಪರಶುರಾಮ್ ಹೊಸ್ಮನಿ, ರಾಜು ಕಡಿವಾಳ್, ಮಾಂತು ಚಿಲ್ಕದ್, ವಿಶ್ವನಾಥ್ ಪಾಟೀಲ್, ಹನುಮಂತ ಕಾಚಾಪುರ್, ಗಂಗಾಧರ್ ಅಂಗಡಿ, ಸಂಜು ಮುಂತಾದವರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹುಪುರಿ ಪೊಲೀಸರು ಬೋರ್ಗಾಂವ್ ಪಟ್ಟಣದ ಇಬ್ಬರು ಬೈಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿತರಿಂದ 3 ಬೈಕ್ಗಳನ್ನ ವಶಪಡಿಸಿಕೊಂಡು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹುಪ್ಪರಿ ಪೊಲೀಸರಿಂದ ಬೋರ್ಗಾಂವ್ ಪಟ್ಟಣದಲ್ಲಿನ 2 ಯುವಕರನ್ನ ಬಂಧಿಸಿ ಅವರಿಂದ 3 ಬೈಕ್ಗಳನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿರುವ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪೊಲೀಸರಿಂದ ತಿಳಿದ ಮಾಹಿತಿ ಪ್ರಕಾರ 9 ಅಕ್ಟೋಬರ್ 2020 ಹುಪರಿ ಕೊಲ್ಲಾಪುರ ರಸ್ತೆ ಮೇಲಿನ ಹೋಟೆಲ್ ಬೃಂದಾವನ ಎದುರು ಹಚ್ಚಿರುವ ದ್ವಿಚಕ್ರ ವಾಹನ ಕಳುವಾಗಿತ್ತು. ಈ ಬಗ್ಗೆ ಲಕ್ಷ್ಮಣ್ ಬೀರು ಬೋರ್ಗಾವೆ ಎಂಬಾತನು ಠಾಣೆಯಲ್ಲಿ ಬೈಕ್ ಕಳವು ಬಗ್ಗೆ ದೂರು ನೀಡಿದ್ದನು. ಸಿಸಿಟಿವಿ ಹಾಗೂ ಪೊಲೀಸ್ ಮಿತ್ರರ ಸಹಾಯದಿಂದ ಪೊಲೀಸರು ಎಲ್ಲ ಕಡೆಗೆ ಜಾಲ ಬೀಸಿ ಅಧಿಕ ತಪಾಸಣೆ ನಡೆಸಿದಾಗ ಬೋರ್ಗಾಂವಾಡಿಯ ಸಂದೀಪ್ ಶಿಂದೆ ಇವರು ಬೈಕ್ಗಳನ್ನು ಕಳುವಾಕಿರುವುದು ಬೆಳಕಿಗೆ ಬಂದಿದೆ. ಇವರಿಬ್ಬರನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಬೈಕ್ ಕಳವಿನ ಬಗ್ಗೆ ಅವರು ಒಪ್ಪಿಗೆ ನೀಡಿದ್ದಾರೆ. ಇಬ್ಬರಿಂದ 3 ಬೈಕ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳ ಮೇಲೆ 379 ಕಲಂ ಆಧಾರ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಪೊಲೀಸ್ ನಿರೀಕ್ಷಕ ಆರ್ಬಿ ಮಸ್ಕಿ ಇವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಪೊಲೀಸ್ ಸಹಾಯಕ ಪ್ರಹ್ಲಾದ್ ಕೋಳಿ, ಸಚಿನ್ ಸಾವಂತ್, ಫಯಾಜ್ ಅತ್ತಾರ್, ನಿಲೇಶ್ ಕಾಂಬಳೆ, ದೀಪಕ್ ಕಾಂಬಳೆ,
ತಪಾಸಣೆ ಕೈಗೊಂಡಿದ್ದಾರೆ. ಬೇಗನೆ ಶ್ರೀಮಂತಿಕೆ ಅಧಿಕ ಹಣ ಗಳಿಸುವ ಹಂಬಲದಲ್ಲಿ ಯುವಕರು ಕಳ್ಳತನದ ಪ್ರಕರಣದಲ್ಲಿ ಭಾಗವಹಿಸಿ ಅನೇಕ ಕೃತ್ಯಗಳನ್ನು ಮಾಡಿದ್ದಾರೆ. ಇಂಥವರ ಮೇಲೆ ಕಠಿಣ ಶಿಕ್ಷೆಯಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರ 57ನೇ ಜನ್ಮದಿನವನ್ನ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಅಭಿಮಾನಿ ಬಳಗದ ವತಿಯಿಂದ 1,000 ಮಾಸ್ಕ್ಗಳನ್ನು ವಿತರಿಸಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಆಚರಿಸಲಾಯಿತು. ಮಾಜಿ ಸಂಸದರು ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರ 57ನೇ ಜನ್ಮದಿನದ ನಿಮಿತ್ತ ಹುಕ್ಕೇರಿ ಪಟ್ಟಣದಲ್ಲಿ ಬುಧವಾರದಂದು ಪುರಸಭೆ ಸದಸ್ಯರಾದ ರಾಜು ಮುನ್ನೋಳ್ಳಿ ಮತ್ತು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಜಯಗೌಡ ಪಾಟೀಲ್, ಯುವ ಮುಖಂಡರಾದ ಪ್ರಜ್ವಲ್ ನೆಲಜ್ಗಿ ಸೇರಿದಂತೆ ರಮೇಶ್ ಕತ್ತಿ ಅಭಿಮಾನಿ ಬಳಗದ ವತಿಯಿಂದ ಕೋರ್ಟ್ ಸರ್ಕಲ್ನಲ್ಲಿ ಮಾಸ್ಕ್ ಇಲ್ಲದೆ ಸಂಚರಿಸುತ್ತಿರುವ ಸಾರ್ವಜನಿಕರಿಗೆ ಮಾಸ್ಕ್ ನೀಡಿ ಕೊರೋನಾ ಬಗ್ಗೆ ಅರಿವು ಮೂಡಿಸಲಾಯಿತು. ಕಬ್ಬು ಕಟಾವು ಮಾಡಲು ಹೊರಗಿನಿಂದ ಬರುವ ಜನರಿಗೆ ಅವರ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ನೂರಾರು ಮಾಸ್ಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜು ಮುನ್ನೋಳ್ಳಿ ಮತ್ತು ಜಯಗೌಡ ಪಾಟೀಲ್ ಅವರು ಮಾತನಾಡಿ, ರಮೇಶ್ ಅಣ್ಣ ಕತ್ತಿಯವರ ಅಭಿಮಾನಿ ಬಳಗದಿಂದ 1,000 ಮಾಸ್ಕ್ಗಳನ್ನು ವಿತರಿಸಿ ರಮೇಶ್ ಅಣ್ಣ ಕತ್ತಿಯವರ 57ನೇ ಹುಟ್ಟು ಹಬ್ಬವನ್ನ ಆಚರಿಸುತ್ತಿದ್ದೇವೆ ಎಂದರು. ಹುಕ್ಕೇರಿ ನಗರದಲ್ಲಿ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿಯವರ 57ನೇ ಹುಟ್ಟು ಹಬ್ಬದ ಅಂಗವಾಗಿ ಹುಕ್ಕೇರಿ ನಗರದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಪುರಸಭೆ ಸಿಬ್ಬಂದಿಯವರು ಕೂಡಿ ಮಾಸ್ಕ್ ಇಲ್ಲದವರು ದಂಡ ಹಾಕುತ್ತಿದ್ದಾರೆ. ಆದ ಕಾರಣ ನಾವು ಜನ್ಮ ನಿಮಿತ್ತ ದಿವಸ ಇವತ್ತು ರಮೇಶ್ ಅಣ್ಣ ಕತ್ತಿಯವರ ಜನ್ಮ ನಿಮಿತ್ತ ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಅಭಿಮಾನಿ ಬಳಗ ಹುಕ್ಕೇರಿ ಸಂಘದಿಂದ ಶ್ರೀ ಜಯಗೌಡ ಪಾಟೀಲ್ ವಿದ್ಯುತ್ ಶಕ್ತಿ ಸಹಕಾರ ಸಂಘದ ನಿರ್ದೇಶಕರ ಹಾಗೂ ಯುವ ಧುರೀಂದ್ರಂಥ ಪ್ರಜ್ವಲ್ ನಿಲಜಿಗೌರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ನಗರದಲ್ಲಿ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇವರು ಶ್ರೀ ರಮೇಶಣ್ಣ ಉಚಿತವಾಗಿ ಮಾಸ್ಕ್ಗಳನ್ನು 1,000 ಮಾಸ್ಕ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಅವರ ಅಭಿಮಾನಿ ಬಳಗದಿಂದ. ದೇವರು ರಮೇಶಣ್ಣ ಕತ್ತಿಯವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಅಧಿಕಾರ ನೀಡಲಿ ಅಂಥೇಳಿ ಆ ಭಗವಂತನಲ್ಲಿ ಶ್ರೀ ರಮೇಶಣ್ಣ ಕತ್ತಿ ಅಭಿಮಾನಿ ಬಳಗ ಹುಕ್ಕೇರಿಯಿಂದ ಕೋರಿಕೊಳ್ತೇವೆ. ಇವತ್ತು ಹುಕ್ಕೇರಿಯಲ್ಲಿ ಹುಟ್ಟುಹಬ್ಬದ ನಿಮಿತ್ತವಾಗಿ ರಮೇಶ್ ಅಣ್ಣ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ 57ನೇ ವರ್ಷದ ಇವತ್ತು ಆಚರಿಸ್ತಾ ಇದ್ದೇವೆ. ಎಲ್ಲ ಅಭಿಮಾನಿ ಇದ್ರ ಬಳಗ ವತಿಯಿಂದ ನಾವು ಇಲ್ಲಿ ಉಚಿತವಾಗಿ ಮಾಸ್ಕನ್ನು ಕೊಡುವಂಥ ಕಾರ್ಯಕ್ರಮ ಹಾಕಿದ್ದೇವೆ. ದೇವರು ಅವ್ರಿಗೆ ಇನ್ನೂ ಐವರ ಆರೋಗ್ಯ ಐಶ್ವರ್ಯ ಹಾಗೂ ಅಧಿಕಾರ ಕೊಟ್ಟು ಸಾಕು ಸಲ್ಲಲಿ ಅಂತ ನಾವು ದೇವರಲ್ಲಿಯೂ ಪ್ರಾರ್ಥನೆ ಮಾಡುತ್ತೇವೆ. ಕೊರೋನಾ ಹಿನ್ನೆಲೆ ಅದ್ದೂರಿ ಹುಟ್ಟುಹಬ್ಬ ಆಚರಿಸುವ ಬದಲಾಗಿ ಮಾಸ್ಕ್ ವಿತರಿಸುವ ಮೂಲಕ ಕೊರೋನಾ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ರಮೇಶ್ ಕತ್ತಿಯವರ ಹುಟ್ಟುಹಬ್ಬ ಆಚರಿಸಿರುವುದು ಪ್ರಶಂಸನೀಯವಾಗಿದೆ. ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣವಿಲ್ಲದ ಕರ್ನಾಟಕದ ಏಕೈಕ ಪುರಸಭೆ. ಇಲ್ಲಿ ಕೇಳಿದರೆ ಹೇಳುವವರಿಲ್ಲ, ಹೇಳಿದರೆ ಕೇಳುವವರಿಲ್ಲ. ಅದು ಯಾವ ಪುರಸಭೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ರಾಯಬಾಗ್ ತಾಲೂಕಿನಲ್ಲಿಯೇ ಕುಡಚಿ ದೊಡ್ಡ ಪಟ್ಟಣವಾಗಿದೆ. ಜನಸಂಖ್ಯೆಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಕುಡಚಿ ಪಟ್ಟಣವು 33 ಹಳ್ಳಿಗಳನ್ನೊಳಗೊಂಡ ಮತಕ್ಷೇತ್ರವಾಗಿದೆ. ಈ ಕುಡಚಿ ಪಟ್ಟಣದಲ್ಲಿ ಉಪತಹಶೀಲ್ದಾರ್ ಕಚೇರಿ, ನಾಡ ಕಚೇರಿ, ಪೊಲೀಸ್ ಠಾಣೆ, ರೈತ ಸಂಪರ್ಕ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಪಶುವೈದ್ಯಕೀಯ ಆಸ್ಪತ್ರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ, ಹೆಸ್ಕಾಂ ಉಪವಿಭಾಗಾಧಿಕಾರಿ ಕಚೇರಿ, ವಿದ್ಯುತ್ ವಿತರಣಾ ಕೇಂದ್ರ ಇದೆ. ಪ್ರಸಿದ್ಧ ಮಾಸಾಹೇಬಾ ದರ್ಗಾ, ಗಡ್ಡೆ ಶಿರಾಜ್ ಸಾಬ್ ದರ್ಗಾ ಎರಡು ದರ್ಗಾಗಳು
ಕೂಡ ಇವೆ. ಹೀಗಾಗಿ ದೂರಿನ ಊರಿನ ಜನರು ಪ್ರತಿನಿತ್ಯ ಇಲ್ಲಿ ಆಗಮಿಸುತ್ತಾರೆ. ಕುಡಚಿ ಪಟ್ಟಣದಲ್ಲಿ ಬ್ರಿಟಿಷ್ ಕಾಲದಿಂದಲೂ ರೈಲು ನಿಲ್ದಾಣವಿದ್ದು, ನಿಲ್ದಾಣದಲ್ಲಿ ಕೆಲವೊಂದು ವೇಗದೂತ್ ರೈಲುಗಳು ಬಿಟ್ಟರೆ ಉಳಿದ ಎಲ್ಲಾ ರೈಲುಗಳು ನಿಲುಗಡೆಯಾಗುತ್ತವೆ. ದೂರದ ಊರುಗಳಿಗೆ ಬೆಳಗಾವಿ, ಬೆಂಗಳೂರು, ಮುಂಬೈ, ದೆಹಲಿಗೆ ಹೋಗಲು ಹಾರುಗಿರಿ, ಮುಗಳ್ಖೋಡ್, ಮಹಾಲಿಂಗ್ಪುರ್, ರಭಕವಿ, ಬನಹಟ್ಟಿ ಊರುಗಳಿಂದ ಜಮಖಂಡಿ ಕುಡಚಿ ರಸ್ತೆ ಮಾರ್ಗವಾಗಿ ಬಂದು ಕುಡಚಿ ಪಟ್ಟಣದಲ್ಲಿ ಇಳಿಯುತ್ತಾರೆ. ರಾಯಬಾಗ್ ತಾಲೂಕಿನಲ್ಲಿಯೇ ಕುಡಚಿ ಪಟ್ಟಣವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಾಢ್ಯವಾಗಿದ್ದರೂ ಕುಡಚಿಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣವಿಲ್ಲ. ಬಸ್ಸುಗಳು ಮಾರ್ಗ ಸಮಯ ತಿಳಿಯಲು ಕಂಟ್ರೋಲರ್ ಅಂತೂ ಮೊದಲೇ ಇಲ್ಲ. ಇಲ್ಲಿನ ಸುತ್ತಮುತ್ತಲಿನಲ್ಲೂ ರಸ್ತೆಗಳು ಹದಗೆಟ್ಟು ಅಸ್ವಚ್ಛತೆಯ ಬೀಡಾಡಿ ನಾಯಿಗಳು ಹಾಗೂ ದನಗಳು ಇರುವ ತಾಣದಂತಾಗಿದೆ. ಎರಡ್ 2017 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕುಡಚಿ ಪುರಸಭೆಯು ಸಂಪೂರ್ಣ ಬಯಲುಮುಕ್ತ ಶೌಚಾಲಯದ ಕನಸು ಸಹಕಾರಗೊಳಿಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿದ್ದ ಎಸ್ಕೆ ಮಹಾಜನ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಈ ಮೂಲಕ ಪ್ರಶಸ್ತಿಗೆ ಪಾತ್ರವಾದ ಉತ್ತರ ಕರ್ನಾಟಕದ ಏಕೈಕ ಪುರಸಭೆ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿತ್ತು. ಆ ವರ್ಷದಿಂದಲೂ ಈ ವರ್ಷದವರೆಗೂ ದೂರದಿಂದ ಬಂದ ಪ್ರಯಾಣಿಕರಿಗೆ ಪುರಸಭೆಯಿಂದ ಒಂದು ಶೌಚಾಲಯದ ಸೌಲಭ್ಯ ಕೂಡ ಇಲ್ಲ. ಇನ್ನು ಕುಡಚಿ ಪಟ್ಟಣಕ್ಕೆ ಯಾರೇ ಬಂದರೂ ನಿಂತರೂ ಕೂಡ ಒಂದು ನಿಮಿಷ ನಿಲ್ಲೋಕ್ಕೂ ಆಗಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಚಿ ಪಟ್ಟಣದಲ್ಲಿ ಸ್ವಚ್ಛತೆ ಕೇವಲ ಮರೀಚಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯವರೇ ಆದ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿ ಅವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು, ಸ್ಥಳೀಯ ಶಾಸಕರು, ಪುರಸಭೆ ಅಧಿಕಾರಿಗಳು ಇತ್ತ ಕಡೆ ನೋಡದೆ ಇರುವುದೇ ವಿಪರ್ಯಾಸದ ಸಂಗತಿಯಾಗಿದೆ. ಬಿಜೆಪಿ ಪಕ್ಷದ ಶಕ್ತಿ ಕೇಂದ್ರವಾಗಿರುವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣವನ್ನ ಕಣ್ತೆರೆದು ನೋಡಬೇಕಾಗಿದೆ. ಇಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣ ಎಲ್ಲಾ ಜನರ ಬಹುದಿನಗಳ ಬೇಡಿಕೆಯಾಗಿದೆ. ಇನ್ನಾದರೂ ಕುಡಚಿ ಪಟ್ಟಣಕ್ಕೆ ಸುಸಜ್ಜಿತವಾದ ಬಸ್ ನಿಲ್ದಾಣವನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಮಿಸಿಕೊಡುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೊರೋನಾ ಹಿನ್ನೆಲೆ ಕಳೆದ 8 ತಿಂಗಳಿನಿಂದ ಆದಿಶಕ್ತಿ ಕರವೀರ ನಿವಾಸಿನಿ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಮಂದಿರದ ಬಾಗಿಲುಗಳನ್ನ ಲಾಕ್ ಮಾಡಲಾಗಿದೆ. ನವರಾತ್ರಿ ಪ್ರಯುಕ್ತ ಮಂದಿರದ ಬಾಗಿಲು ತೆರೆಯದೆ ಮಂದಿರದೊಳಗೆ ಪರಂಪರೆಯಂತೆ ನವರಾತ್ರಿ ಉತ್ಸವ ಪೂಜಾ ಕಂಕರ್ಯಗಳು ನಡೆಯುತ್ತಿವೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಲಾಕಪ್ನಲ್ಲಿಯೇ ನವರಾತ್ರಿ ಪೂಜೆ, ನವರಂಗ ಉಡುಪು, ನವರೂಪದಲ್ಲಿ ಅಲಂಕಾರ. ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 8 ತಿಂಗಳಿಂದ ಆದಿಶಕ್ತಿ ಕರವೀರ ನಿವಾಸಿನಿ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ಲಾಕಪ್ನಲ್ಲಿ ಹಾಕಿದ್ದು ಮಂದಿರದ ಬಾಗಿಲು ತೆರೆಯದೆ ಮಂದಿರದೊಳಗೆ ಪರಂಪರೆಯಂತೆ ನವರಾತ್ರಿ ಉತ್ಸವ ಪೂಜಾ ಅಲಂಕಾರಗಳು ಯಥಾವತ್ತಾಗಿ ನಡೆಯುತ್ತಿವೆ. ಮಹಾಲಕ್ಷ್ಮಿಗೆ 9 ದಿನಗಳವರೆಗೆ ದೇವಿಗೆ ವಿವಿಧ ರೂಪದಲ್ಲಿ ಅಲಂಕರಿಸಿ 9 ಬಣ್ಣಗಳ ವಸ್ತ್ರ ತೊಡಿಸಿ ಅಲಂಕಾರ ಪೂಜೆ ನಿತ್ಯ ಬೆಳಗಿನ ಜಾವದಿಂದ ರಾತ್ರಿಯವರೆಗೆ ನಡೆಯುತ್ತವೆ. ಕುಂಕುಮಾರ್ಚನೆ, ಪುಷ್ಪಾಲಂಕಾರ, ಕಾಕಡಾರತಿ, ಪಲ್ಲಕ್ಕಿ ಉತ್ಸವ ಸೇರಿದಂತೆ ಮಂದಿರದೊಳಗಿನ ಎಲ್ಲ ಧಾರ್ಮಿಕ ಕೈಂಕರ್ಯಗಳು ನಿತ್ಯ ನಡೆಯುತ್ತಿದ್ದರೂ ಉತ್ಸವದಲ್ಲಿ ಭಾಗವಹಿಸಲು ಮಾತ್ರ ಭಕ್ತರಿಗೆ ಭಾಗ್ಯವಿಲ್ಲ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ವರ್ಷದ ನವರಾತ್ರಿ ಉತ್ಸವದಲ್ಲಿ ಪ್ರತಿ ವರ್ಷ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ, ಗುಜರಾತ್ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಮಹಾಜಾಗರಣೆ ಎಂದು ಎಣ್ಣೆ ಹಾಕುವುದು, ಕುಂಕುಮಾರ್ಚನೆ, ಅಭಿಷೇಕ, ಪುಷ್ಪಾಲಂಕಾರ ಪೂಜೆ, ನೈವೇದ್ಯ ಸೇರಿದಂತೆ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡುವುದರೊಂದಿಗೆ ಹರಕೆ ಪೂರೈಸುತ್ತಾರೆ. ಆದರೆ ಪ್ರಸಕ್ತ ವರ್ಷ ನವರಾತ್ರಿಗೆ ಭಕ್ತರಿಗೆ ಮಂದಿರ ಪ್ರವೇಶ ನಿಷೇಧಿಸಿದ್ದರಿಂದ ಹೊರಗಿನಿಂದಲೇ ದರ್ಶನ ಪಡೆದು ಮರಳುವ ಪ್ರಸಂಗ ಬಂದೊದಗಿದೆ. ಇದರಿಂದ ದಿನನಿತ್ಯ ಆಗಮಿಸುತ್ತಿರುವ ಸಾವಿರಾರು ಭಕ್ತರು ನಿರಾಶೆ ವ್ಯಕ್ತಪಡಿಸುತ್ತಿದ್ದಾರೆ. ಆದರೂ ಮಂದಿರದಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭದಿಂದಲೂ, ಅಂದರೆ ಅಕ್ಟೋಬರ್ 17 ತಾರೀಖಿನಿಂದ ಘಟಸ್ಥಾಪನೆಯಿಂದ ಇದುವರೆಗೆ 5 ಬಣ್ಣಗಳಲ್ಲಿ ವಸ್ತ್ರಾಲಂಕಾರದೊಂದಿಗೆ ನಡೆದ ಮಹಾಲಕ್ಷ್ಮಿ ಅಲಂಕಾರದ ಪೂಜೆಯಲ್ಲಿ ಕಮಲ ಕುಂಡಲಾಸನ, ಸರ್ವ ಸಂಶಯಹರ, ಪನ್ಹಾಳ, ನಾಗಮಂಡಲ, ಓಂಕಾರ ಸ್ವರೂಪ ಹಾಗೂ ಗಜಾರೂಢ ಅಲಂಕಾರದಲ್ಲಿ ಪೂಜೆ ನಡೆದಿದ್ದು, ಬರುವ ವಿಜಯದಶಮಿವರೆಗೆ ಇನ್ನೂ 4 ರೂಪಗಳಲ್ಲಿ ಅಲಂಕಾರ ಪೂಜೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯ ಮುಖ್ಯಾರ್ಚಕರಾದ ಮಾಧವ್ ಮುನೇಶ್ವರ್ ಸತ್ಯಂ ಟಿವಿ ಪ್ರತಿನಿಧಿಗೆ ತಿಳಿಸಿದ್ರು. ಹಾಗಾದ್ರೆ ಬನ್ನಿ, ಆದಿಶಕ್ತಿ ಮಹಾಲಕ್ಷ್ಮಿಯ ನವರಾತ್ರಿ ಉತ್ಸವವನ್ನು
ಕಂತುಂಬ ನೋಡೋಣ. ಪ್ರತಿನಿಧಿ ಎಂಬಿ ಚಿಂಚಣಿ, ಸತ್ಯಂ ಟಿವಿ, ಸದಲ್ಗ. ಇಂಡಿ ತಾಲೂಕಿನ ಭೀಮಾ ತೀರದ ಭಾಗದ ಬಹುತೇಕ ಗ್ರಾಮಗಳು ಪ್ರವಾಹದಿಂದ ಜಲಾವೃತಗೊಂಡಿವೆ. ಸಮೃದ್ಧವಾಗಿ ಬೆಳೆದ ಬೆಳೆಗಳಷ್ಟೇ ಅಲ್ಲದೆ ದೇವಸ್ಥಾನಗಳು ಮನೆಗಳು ಸಹ ಜಲಾವೃತಗೊಂಡಿವೆ. ಎಲ್ಲವನ್ನೂ ಕಳೆದುಕೊಂಡು ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಸಂತ್ರಸ್ತರಿಗೆ ವಿಜಯಪುರದ ವಿವಿಧ ಸಂಘಟನೆಗಳಿಂದ ಮಾಸ್ಕ್, ಹೊದಿಕೆ, ಬಿಸ್ಕಟ್, ಬಾಳೆಹಣ್ಣುಗಳನ್ನು ವಿತರಿಸಲಾಯಿತು. ಇಂಡಿ ತಾಲೂಕಿನ ಭೀಮಾ ತೀರದ ಭಾಗದ ಬಹುತೇಕ ಗ್ರಾಮಗಳು ಪ್ರವಾಹದಿಂದ ಜಲಾವೃತಗೊಂಡಿವೆ. ಕಬ್ಬು, ತೊಗರಿ, ಹತ್ತಿ ಬೆಳೆಗಳಷ್ಟೇ ಅಲ್ಲದೆ ಮನೆಗಳು, ದೇವಸ್ಥಾನಗಳು ಸಹ ಜಲಾವೃತಗೊಂಡಿವೆ. ಈ ಭೀಮಾ ನದಿ ಪ್ರವಾಹದಿಂದ ಎಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗಿ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆಯುತ್ತಿರುವ ಅಗರ್ಖೇಡ್, ಬುಯ್ಯಾರ್, ಹಿಂಗಣಿ ಗ್ರಾಮಗಳಿಗೆ ಭೇಟಿ ನೀಡಿದ ವಿಜಯಪುರ ಜಿಲ್ಲಾ ಮಂಟಪ ಲೈಟ್ ಮೈಕ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಇಂಡಿ ತಾಲೂಕು ಹಾಗೂ ಶ್ರೀ ಬಸವೇಶ್ವರ ಮಿತ್ರ ಮಂಡಳಿ ವಿಜಯಪುರ ಇವರ ಸಂಘದ ವತಿಯಿಂದ ಪ್ರತಿ ಗ್ರಾಮಕ್ಕೆ 100 ಮಾಸ್ಕ್, 100 ಚಾದರ್, ಬಾಳೆಹಣ್ಣು, ಬಿಸ್ಕೆಟ್ ಅನ್ನು ವಿತರಣೆ ಮಾಡಿ ಸಂತ್ರಸ್ತರ ನೆರವಿಗೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜು ಹತ್ತಳ್ಳಿ, ಉಪಾಧ್ಯಕ್ಷ ಶಂಕರ್ ಭುವಿ, ಕಾರ್ಯದರ್ಶಿ ವಿಜಯ್ ಸಿಂಗ್ ರಾಜಪೂತ್, ಇಂಡಿ ತಾಲೂಕಾಧ್ಯಕ್ಷ ಬಸವರಾಜ್ ಹೊಸ್ಮನಿ, ಉಪಾಧ್ಯಕ್ಷರಾದ ಚಂದು ರಾಠೋಡ್, ಸದಸ್ಯರಾದ ಬಾಬು ಬಕಾತಿ, ಹುಚ್ಚೇಶ್ ಕವಿಶೆಟ್ಟಿ, ರಜಾಕ್ ಭಾಗ್ವಾನ್, ಕಮಲ್ ಚೋಪ್ರಾ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ಜಿಲ್ಲೆಗೆ ಎಷ್ಟು ತಾಲೂಕುಗಳು ಹಳ್ಳಿಗಳಂತ ಆ ಮಾಲೀಕರು ಇವತ್ತು ಬುಯ್ಯಾರ್ ಗ್ರಾಮಕ್ಕೆ ಬಂದು ತಮ್ಮ ಅಳಿದು ಸೇವೆಯನ್ನು ಮುಟ್ಟಿಸಿ ಈ ನಮ್ಮ ಗ್ರಾಮದಲ್ಲಿ ತಮ್ಮ ಕೈಲಿ ಆದಷ್ಟು ಸೇವೆಯನ್ನು ಮುಟ್ಟಿಸಿ ವಿದ್ಯುತ್ತನೆ ಮಾಡಿದ್ದಾರೆ. ಆ ಸಂಘದ ಅಧ್ಯಕ್ಷರು ಮತ್ತು ಆ ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರ ಸರ್ವ ಗ್ರಾಮಸ್ಥರ ಪರವಾಗಿ ನಮ್ಮ ಧನ್ಯವಾದಗಳು. ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಎನ್ಎಸ್ ಬಿರಾದರ್ ಅವರು ಶ್ರೀ ಜಗದ್ಗುರು ಗಂಗಾಧರ 3000 ಮಠ ಕೈಗಾರಿಕಾ ಕೇಂದ್ರ ಇಳಕಲ್ನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೊರೋನಾ ಮಹಾಮಾರಿ ರೋಗದ ಬಗ್ಗೆ ಜಾಗೃತಿ ಮೂಡಿಸಿದರಲ್ಲದೆ ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದರು. ಮಹಾಮಾರಿ ಕೊರೋನಾ ರೋಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹೀಗಾಗಿ ಆ ರೋಗದ ಬಗ್ಗೆ ಇಳಕಲ್ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಎನ್ಎಸ್ ಬಿರಾದಾರ್ ಅವರು ಶ್ರೀ ಜಗದ್ಗುರು ಗಂಗಾಧರ 3000 ಮಠ ಕೈಗಾರಿಕಾ ತರಬೇತಿ ಕೇಂದ್ರ ಇಳಕಲ್ನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗೃತಿ ಅಭಿಯಾನದ ಮುಖಾಂತರ ವಿವರಣೆ ನೀಡಿದರು. ಈ ವೇಳೆ ಮಾತನಾಡಿದ ವೈದ್ಯಾಧಿಕಾರಿಗಳಾದ ಎನ್ಎಸ್ ಬಿರಾದಾರ್ ಅವರು, ಕೊರೋನಾ ಮಹಾಮಾರಿ ರೋಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹೀಗಾಗಿ ನಾವು ಮೊದಲು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಮೊದಲು ನಮಗೆ ನಾವೇ ನಿರ್ಬಂಧವನ್ನ ಹಾಕಿಕೊಂಡಾಗ ಮಾತ್ರ ಈ ರೋಗವನ್ನು ತಡೆಗಟ್ಟಲು ಸಾಧ್ಯ ಎಂದು ವೈದ್ಯಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ್ರು. ಇದು ಕೋವಿಡ್-19 ಬಗ್ಗೆ ಎಲ್ಲರೂ ಒಂದು ಏನೇನ್ ತಿಳ್ಕೊಂಡಿದ್ದಾರೆ ಅಂತಂದು ಒಂದು ಮಾಹಿತಿಯನ್ನು ಕೊಡೋಕೆ ನಾವು ಇಲ್ಲಿ ಬಂದಿರೋದು. ಕೋವಿಡ್-19 ಇರೋದು ಒಂದು ವೈರಾಣು ಅಂದರೆ ವೈರಸ್. ಅದು ವೈರಸ್ ಅದು ಮೊದಲು ವುಹಾನ್ ಚೈನಾದಲ್ಲಿ ಕಂಡು ಬಂದಿತ್ತು. ಅಲ್ಲಿ ಹೆಂಗೆ ಅಲ್ಲಿಂದ ಹಬ್ಕೊಳಕ್ ಶುರು ಆಯಿತು, ಅದು ಹೆಂಗೆ ಅಲ್ಲಿಂದ ಶುರು ಆಯಿತು ಅನ್ನೋದು ಅದೊಂದು ಸ್ವಲ್ಪ ವಿಷಯ, ಒಂದು ಯಾರಿಗೂ ಸರಿಗೆ ಮಾಹಿತಿ ಇಲ್ಲ. ಅದು ಕೆಲವೊಂದು ಹೇಳ್ತಾರೆ ಅಲ್ಲಿ ಲ್ಯಾಬ್ನಲ್ಲಿ ಹುಟ್ಕೊಂಡ್ಬಂದಿದ್ದು, ಕೆಲವರು ಹೇಳ್ತಾರೆ ಅದು ಒಂದು ಮಾರ್ಕೆಟ್ ಅಂದ್ರೆ ಏನಂತಾರ ಕುರಿಗಳು ಮತ್ತೆ ಮೀಟ್ ಮಾರ್ಕೆಟ್ ಅಂತಾರಲ್ಲ, ಮಾಂಸದ ಮಾರ್ಕೆಟ್ ಇಂದ ಬಂದೈತೆ ಅಂತ ಹೇಳ್ತಾರೆ.
ಬಟ್ ಅದು ಸರಿಯಾಗಿ ಮಾಹಿತಿ ಇಲ್ಲ. ಸೊ ಅದು ಅಲ್ಲಿಂದ ಹುಟ್ಕೊಂಡ್ ಬಂದು ಎಲ್ಲಾ ಕಡೆ ಹಬ್ಬಿಕೊಂಡಿದೆ. ಈಗ ಎಷ್ಟು ಹಬ್ಬಿಕೊಂಡಿದೆ ಅಂದ್ರೆ ಇಡೀ ದೇಶವನ್ನೇ, ಇಡೀ ವರ್ಲ್ಡ್ ಅಂದ್ರೆ 143 ದೇಶಗಳಲ್ಲೆಲ್ಲ ಹರಡಿಕೊಂಡು ತನ್ನ ಇದು ಸಾಮರ್ಥ್ಯವನ್ನು ತೋರಿಸ್ಕೊಂಡಿದೆ. ಸೊ ಇದರಿಂದ ನಾವು ಬಹಳಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಎಷ್ಟು ಸ್ಟಡಿ ಮಾಡಿದ್ದಾರೆ ಅದರಲ್ಲಿ, ಇದು WHO ಅವರು ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ ಒಂದಿಷ್ಟು ಕೆಲವೊಂದು ಪಾಯಿಂಟ್ಸ್ ಕಂಡು ಬಂದಿದಾವು, ಅದನ್ನ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಅದು ವೈರಾಣು ಇರೋದು ಒಂದು, ಅದರ ನಡುವೆ ಅಣುಶಕ್ತಿ ಅಂತ ಒಂದು ಇರುತ್ತೆ. ನ್ಯೂಕ್ಲಿಯಸ್ ಅಂದ್ರೆ ಒಳಗೆ ಅಣುಶಕ್ತಿ ಒಂದು ಇರುತ್ತದೆ, ಅದು ಆರ್ ಎನ್ ಎ ಅಂತ ಇರ್ತದ್ರಿ. ಅದ್ರ ಸುತ್ತ ನಾವು ಪ್ರೋಟೀನ್ ಸ್ಪೈಕ್ಸ್ ಇದಾವ ಅದ ವೈರಾಣು. ಆ ಪ್ರೋಟೀನ್ ಸ್ಪೈಕ್ಸ್ ನೋಡ್ಬಿಟ್ಟು ಅದಕ್ಕ ಒಂದು ಏನಂತ ಹೇಳಿದ್ರು, ಇದು ನೋಡ್ಲಿಕ್ಕೆ ಒಂಥರ ಕೊರೋನಾ ಅಂದ್ರೆ ಕಿರೀಟದ ತರ ಕಾಣ್ತಾ ಇರುತ್ತೆ. ಕಿರೀಟ ಹೇಗೆ ಕಿರೀಟ ಸ್ಪೈಕ್ಸ್ ಇರ್ತಾವಲ್ಲ ಕಿರೀಟದ ಮೇಲೆ, ಆ ರೀತಿ ಕಾಣ್ತದ. ಅದಕ್ಕೆ ಅದ ಹೆಸರೇನಿಟ್ರು ಕೊರೋನಾ ಅಂತ ಇಟ್ರು. ಅದಕ್ಕೆ ಈಗ ಕೊರೋನಾ ವೈರಸ್ ಒಂದು ಫ್ಲೂ ವೈರಸ್ ಅಂದ್ರೆ, ಈಗ ನೀವು ಇದು H1N1 ನೋಡಿರ್ಬೋದು ಅಥವಾ ಕಾಮನ್ ಕೋಲ್ಡ್ ವೈರಸ್ ಅಂತ ಇರ್ತಾವ, ಅವು ಎಲ್ಲ ವೈರಸ್ ಇರ್ತಾವಲ್ಲ, ಅದೇ ತರ ಇದು ಒಂದು ವೈರಸ್. ಆದ್ರೆ ಇದ್ರದ್ದು ಹೆಂಗೆ ಇದು ದೇಹದಲ್ಲಿ ಹೆಂಗ್ ಒಳಗಡೆ ಹೋಗುತ್ತೆ, ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಇನ್ನು ಪ್ರಖರವಾಗಿ ಮಾಹಿತಿ ಇಲ್ಲ. ಎಷ್ಟು ಪ್ರಾಬ್ಲಮ್ ಕೊಡುತ್ತದೆ, ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತದೆ ಅನ್ನೋದು ಯಾವುದು ಮಾಹಿತಿಗಳು ಅಂದ್ರೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ, ಇಲ್ಲಿವರೆಗೂ ಅಂತ ಕ್ಲಿಯರ್ ಮಾಹಿತಿ ಇಲ್ಲ. ಸೊ ಅದರಿಂದ ಇದೊಂದು ವೈರಾಣು ನಮ್ಗೆ ಗಂಭೀರವಾದ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ಡೆತ್ಸ್ ಆಗ್ತಾ ಇದೆ, ಇಲ್ಲಿವರೆಗೂ 1 million ಡೆತ್ಸ್ ಅಂದ್ರೆ ವರ್ಲ್ಡ್ ವೈಡ್ 1 million ಸಾವುಗಳು ಸಂಭವಿಸಿವೆ. ಇದನ್ನ ನಾವು ತಡೆಗಟ್ಟಬೇಕು ಅಂದ್ರೆ ಅದ್ರ ಬಗ್ಗೆ ಮೊದಲು ತಿಳ್ಕೋಬೇಕಾಗ್ತದೆ, ಯಾವ ರೀತಿ ಏನ್ ಮಾಡ್ತದ ಅಂತ. ಈಗ ಕೊರೋನಾ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ, ಅದು ಒಬ್ಬರಿಂದ ಒಬ್ಬರ ಹರಡ್ತದೆ. ಅದು ಒಂದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂದ್ರೆ ಅದು ಡ್ರಾಪ್ಸ್, ನಾವು ಮೂಗಿಂದ ಅಥವಾ ನಮ್ಮ ಬಾಯಿಯಿಂದ ಯಾರಾದ್ರೂ ದ್ರವ ಬರುತ್ತಲ್ಲ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರಿಂದ ನಿಮ್ಗೆ ಬೇರೆಯವರಿಗೆ ಹರಡ್ತದೆ. ಸೊ ಅದಕ್ಕೆ ಈಗ ಈ ಒಂದು ಮನುಷ್ಯರಲ್ಲಿ ಶ್ವಾಸಕೋಶದಲ್ಲಿ ಒಂದು ಇದು ವೈರಸ್ ಇತ್ತಂದ್ರೆ ಅದು ಇನ್ನೊಬ್ಬರಿಗೆ ಹರಡ್ಬೇಕಂದ್ರೆ ಅದು ಅವರು ಸೀನಿದಾಗ ಅಥವಾ ಕೆಮ್ಮಿದಾಗ ಅದು ಡ್ರಾಪ್ಲೆಟ್ ಈ ಗಾಳಿಯಲ್ಲಿ ಬರ್ತದೆ, ಗಾಳಿಯಲ್ಲಿ ಅಥವಾ ಒಂದು ಯಾವ್ದಾದ್ರು ಟೇಬಲ್ ಮೇಜು ಅದ್ರ ಮೇಲೆ ಬೀಳ್ತದೆ. ಬಿದ್ದ ಮೇಲೆ ಅದು 9 ತಾಸು 10 ತಾಸು 12 ತಾಸು ಅಲ್ಲಿ ಜೀವಂತವಾಗಿರ್ತದೆ. ಅದು ಬೇರೆಯವ್ರು ಯಾರು ಅದನ್ನ ಮುಟ್ಟಿದಾಗ ಅಥವಾ ಅದರ ಕೈಯಿಂದ ಮುಟ್ಟಿದಾಗ, ಕೈ ತಗೊಂಡು ಮತ್ತೆ ಬಾಯಿಗೆ ತಗೊಂಡಾಗ ಅಥವಾ ಮೂಗಿ ಹತ್ರ ತಗೊಂಡಾಗ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿ ಅವರಿಗೆ ಹರಡ್ತದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಕೆಎನ್ ಮಧುಕರ್ ಅವರು ಮಾತನಾಡಿ, ಇಳಕಲ್ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಬಿರಾದಾರ್ ಇವರು ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ಕೊರೋನಾ ಜಾಗೃತಿಯನ್ನ ಮೂಡಿಸಿದ್ದಾರೆ. ಹೀಗಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ರು. ವೈದ್ಯರಿಂದ ಏನು ಮಾರ್ಗದರ್ಶನ ಸಿಗುತ್ತಾ ಅದು ಬಹಳ ಮುಖ್ಯ ಅಂತ ಅನಿಸಿ ಇವತ್ತು ನಾನು ಈ ಅವೇರ್ನೆಸ್ ಅಬೌಟ್ COVID-19 ಅನ್ನುವಂಥದ್ದು ಒಂದು ವಿಶೇಷವಾದಂತ ತಿಳುವಳಿಕೆ ವಿಷಯಕ್ಕೆ ಡಾಕ್ಟರ್ ಬಿರಾದಾರ್ ಸರ್ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ. ನಿಜವಾಗಿ ಹೇಳ್ತೀನಿ, ಅವ್ರಿಗೆ ಇಲ್ಲೇ ಮತ್ತು ಹುಲ್ಗುಂದ ಎರಡೂ ಗೌರ್ಮೆಂಟ್ ಹಾಸ್ಪಿಟಲ್ ಉಸ್ತುವಾರಿ ಅವ್ರ ಬೆಳಿಗದ, ಅದು ಏನಂತ ಕೋವಿಡ್ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಅಂತದ್ರೊಳಗೆ ಮೊನ್ನೆ ಸಲ ಒಂದ್ಸಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಬರಕ್ ತಯಾರಾದ್ರು, ಈಗಲೂ ಕೂಡ ಹಿಂಗೈತೆ ಸರ್ ಅಂತಂದ್ವಿ. ಮುಂಜಾನೆ ಪಾಪ ಅವ್ರ ನಮಗೆ ಮಳಿ ಬಂದಿರ್ತಲ್ಲ ಹೆಂಗ ನಾವು ಲೆಕ್ಕದೊಳಗೆ ಅವರ ಒಂದು ಆತಂಕ ಅಂತ ಹೇಳಿದ್ರೆ, ಯಾಕೆ ಅವ್ರ ಮನಸ್ಸಿನಾಗ ಹೆಂಗೈತಂದ್ರೆ 10 ಹುಡುಗರಿಗೆ ಅಥವಾ 20 ಸ್ಟಾಫ್ನವರಿಗೆ ಅವ್ರಿಗೆ ನಾವು ಕೋವಿಡ್ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡಿದ್ರೆ ನೀವು 10 ಹುಡುಗರು 10 ಹಳ್ಳಿಯಾಗಿ ಹೇಳ್ತೀರಿ, 20 ಮಂದಿ ಸ್ಟಾಫ್ 1000 ಮಂದಿಗೆ ನೀವು ಮಾರ್ಗದರ್ಶನ ಮಾಡ್ತೀರಿ, ಇದು ಅವ್ರ ಮೈಂಡ್ನಾಗ ಕುಂತತೆ. ಆ ಒಂದು ದೃಷ್ಟಿಯಿಂದ ಅವ್ರು ನಾವು ಎಷ್ಟು ಸಲ ಫೋನ್ ಹಚ್ಚಿ ಹೇಳಿದ್ರು ನೀವು ಯಾವಾಗ ಕರಿತೀರಿ ನಾ ಬರ್ತೀನಿ, ಎಂಥದ್ದು ಗಡಬಡಿ ಇದ್ರು ಅದ್ರೊಳಗೆ ನಾವು ಬಿಡು ಮಾಡ್ಕೊಂಡು ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದ್ರು. ನಿಜವಾಗಿ ಆ ಒಂದು ಮಾತು ಹೇಳಿದಕ್ಕೆ ದಯವಿಟ್ಟು ಅವ್ರಿಗಾಗಿ ಒಂದು ಚಪ್ಪಾಳೆ ಇರಬೇಕು.
ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿಜಯಪುರದ ಆಲಮಟ್ಟಿಯಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಮತ್ತು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸುವ ಭರವಸೆಯನ್ನ ನೀಡಿದ್ದಾರೆ. ವಿಜಯಪುರದ ಆಲಮಟ್ಟಿಯಲ್ಲಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಮಾಧ್ಯಮ ಮಿತ್ರರ ಮೂಲಕ ಜನತೆಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರವಾಹದ ನೀರು ನುಗ್ಗಿ ಮನೆಗಳು ಹಾನಿಗೊಳಗಾದ ಸಂತ್ರಸ್ತರ ಪೈಕಿ ಈಗಾಗಲೇ 525 ಮನೆಗಳಿಗೆ ತಾತ್ಕಾಲಿಕವಾಗಿ 10,000 ಪರಿಹಾರ ನೀಡಲಾಗಿದ್ದು ಇನ್ನೂ ಪರಿಹಾರ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ. ಸಂಪೂರ್ಣವಾಗಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ 500,000 ಪರಿಹಾರ ಧನ ಮತ್ತು ಮನೆ ದುರಸ್ತಿ ಮಾಡಲು 50,000 ರೂಪಾಯಿ ಪರಿಹಾರ ಧನ ನೀಡಲಾಗುವುದೆಂದು ತಿಳಿಸಿದರು. ಹವಾಮಾನ ವೈಪರೀತ್ಯದಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪಜಿಯವರು ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಬೇಕಾಗಿದ್ದ ಕಾರ್ಯಕ್ರಮ ರದ್ದಾಗಿದೆ. ಸಚಿವ ಸಂಪುಟ ಸಭೆ ಇರುವ ಕಾರಣ ಅಲ್ಲಿಯೇ ಚರ್ಚೆ ಮಾಡಿ ಇನ್ನೊಮ್ಮೆ ವಿಜಯಪುರ ಜಿಲ್ಲೆಗೆ ಬರಲು ಮನವಿ ಮಾಡುವೆ. ಈಗಾಗಲೇ ನಡೆಸಿದ ಸಮೀಕ್ಷೆ ಪ್ರಕಾರ ಎಷ್ಟು ಅನುದಾನ ನೀಡಬೇಕೆಂದು ವರದಿ ನೀಡಿ ತ್ವರಿತವಾಗಿ ಪರಿಹಾರ ಕಲ್ಪಿಸಲಾಗುವುದೆಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಸೋಮನಗೌಡ ಪಾಟೀಲ್, ಮಾಜಿ ಸಚಿವರಾದ ಶ್ರೀ ಎಸ್ಕೆ ಬೆಳ್ಳುಬ್ಬಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಆರ್ಎಸ್ ಪಾಟೀಲ್ ಕುಚಬಾಳ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಪ್ರಭುಗೌಡ ದೇಸಾಯಿ, ಶ್ರೀ ವಿಜುಗೌಡ ಪಾಟೀಲ್, ಜಿಲ್ಲಾಧಿಕಾರಿ ಶ್ರೀ ಪಿ ಸುನೀಲ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಅನುಪಮ್ ಅಗರ್ವಾಲ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಗೋವಿಂದ ರೆಡ್ಡಿ ಸೇರಿದಂತೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನಲ್ಲಿ ಮಾಜಿ ಸಂಸದರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ ಕತ್ತಿ ಅವರ 57ನೇ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು. ಹುಕ್ಕೇರಿ ತಾಲೂಕಿನ ರಾಜಕೀಯ ಯುವಧುರಿನರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಅವರ 57ನೇ ಹುಟ್ಟು ಹಬ್ಬದ ಆಚರಣೆಯನ್ನ ತಾಲೂಕಿನ ಹಿಡಕಲ್ ಡ್ಯಾಂನಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದ ಅಶೋಕ್ ಚಂದಪ್ಪಗೋಳ್ ಅವರು ರಮೇಶ್ ಕತ್ತಿಯವರು ಯುವಕರಿಗೆ ಮಾದರಿಯಾಗಿದ್ದಾರೆ ಎಂದರು. ಅದರಂತೆ ಕಲಗೌಡ ಬಸನ್ಗೌಡ ಪಾಟೀಲ್ ಅವರು ಮಾತನಾಡಿ, ರಮೇಶ್ ಕತ್ತಿ ಒಬ್ಬ ಧೀಮಂತ ರಾಜಕಾರಣಿಗಳು ಅಷ್ಟೇ ಅಲ್ಲ, ಅಧಿಕಾರ ಇರಲಿ ಇರದೇ ಇರಲಿ ಅವರು ನಮ್ಮ ನಾಯಕರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ಅಶೋಕ್ ಚಂದಪ್ಪಗೋಳ್, ಕಲಗೌಡ ಬಸನ್ಗೌಡ ಪಾಟೀಲ್, ಈರಪ್ಪ ಬಂಜಿರಾಮ್, ಬಿಜೆಪಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಹುಂದ್ರಿ, ಬಸನಾಯಕ್ ಕುಂದರ್ಗಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರೋಗ್ಯ ಮತ್ತು ಮುಂದೆ ಇನ್ನು 100 ವರ್ಷಗಳ ಕಾಲ ಬದುಕಬೇಕೆಂದು ನನ್ನ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರತಿನಿಧಿ ನೀಲಕಂಠ ಭೂಮಣ್ಣವರ್, ಸತ್ಯಂ ಟಿವಿ ಪಾಶ್ಚಾಪುರ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.